ಕಾರ್ಪೊರೇಟರ್ ನಟರಾಜ್ ಹತ್ಯೆಯಿಂದ ಆತಂಕಗೊಂಡಿರುವ ಕಾಂಗ್ರೆಸ್ ನಾಯಕರು ಭದ್ರತೆಗೆ ಆಗ್ರಹಿಸಿ ಸಿಎಂ ಮೊರೆ ಹೋಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಿಎಂ ಮತ್ತು ಗೃಹ ಸಚಿವರನ್ನ ಭೇಟಿಯಾದ ನಗರ ಶಾಸಕರು ಕಾರ್ಪೊರೇಟರ್ಗಳು ಕಾಂಗ್ರೆಸ್ಸಿಗರ ಮೇಲೆ ಪದೇ ಪದೇ ಕೊಲೆ ಯತ್ನಗಳು ನಡೀತಾ ಇವೆ, ನಗರದಲ್ಲಿ ನಿರ್ಭೀತಿಯಿಂದ ಓಡಾಡೋ ಪರಿಸ್ಥಿತಿ ಇಲ್ಲ ಅಂತ ಅವಲತ್ತುಕೊಂಡರು. ಸಭೆ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಡಾ ಜಿ ಪರಮೇಶ್ವರ್ 48 ಗಂಟೆಯೊಳಗೆ ನಟರಾಜ್ ಕೊಲೆ ಆರೋಪಿಗಳನ್ನು ಬಂಧಿಸುವುದಾಗಿ ಹಾಗೂ ಕಾಂಗ್ರೆಸ್ ನಾಯಕರಿಗೆ ಭದ್ರತೆ ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ ಅಂತ ತಿಳಿಸಿದರು. ಇವತ್ತು ಮೊನ್ನೆ ನಡೆದಂತ ಕಾರ್ಪೊರೇಟರ್ ನಟರಾಜ್ ಅವರ ಮೇಲೆ ಹಲ್ಲೆ ಇಡಿ ಬೆಂಗಳೂರನ್ನ ಒಂದು ರೀತಿಯಲ್ಲಿ ತಲ್ಲಣಗೊಳಿಸಿರತಕ್ಕಂತದ್ದು ಸಾರ್ವಜನಿಕರಲ್ಲಿ ಒಂದು ಭಯದ ವಾತಾವರಣ ಮೂಡಿಸಿದೆ. ಕಾರ್ಪೊರೇಟರ್ ಗಳಿಗೆ ಈ ಗತಿ ಆಗೋದಾದರೆ ಸಾಮಾನ್ಯ ಜನರಿಗೆ ಯಾವ ರೀತಿ ಅಂತಕಂತದ್ದು. ಅದಕ್ಕಾಗಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಒಂದು ಮನವಿಯನ್ನು ಕೊಟ್ಟು ಮುಂದೆ ಇಂತ ಘಟನೆಗಳು ಆಗಬಹುದು ಆಗಬಾರದು ಅಂತ ಹೇಳಿ ಅನೇಕ ಕಾರ್ಪೊರೇಟರ್ಸ್ ಗೆ ಆ ಭಯದ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ. ಶಾಸಕರುಗಳಿಗೂ ಕೂಡ ಇವತ್ತಿನ ದಿವಸ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಅವರನ್ನು ಟ್ರೇಸ್ ಮಾಡೋ ಹತ್ತಿರದಲ್ಲಿ ಇದ್ದೇವೆ. ನಮಗೆ ಮಾಹಿತಿಗಳು ಸಿಕ್ಕಿದ್ದಾವೆ, ಯಾರು ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಸಿಕ್ಕಿದೆ.